Parishadyaha Parasadam Mignam Mignante Satatam Rishvaksenam Tamastayet Sri Govinda 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 Sri Vishnoho Agnaya Pravardhamanasya Adyabhammanaha Vitiyaparate Sri Sveta Varaha Kalpe Vaivasvate Manmantare Kali Yuge Pradhamapade Jambodvipe Bharata Varshe Bharata Kande Asmin Vartamane Vyavaharike Chandramane Prabhavade Shashti Samvatsaranam Madhye Shubhatitau Subhanakshatra Subhayoga Subhakarana Evanguna Visheshana Visishthaya Asyam Shubhatitau Asya Devadevasya Bhagavato Narayanasya Sriyakpadehe Purushottamasya Sri Bhunila Alarmelumanga Sametasya Sri Srinivasa Swaminaha Sannidau Mama ఇప్పుడు గృహస్థులు వారి వారి గోత్రనామాలు చెప్పుకోవాలండి. ముందుగా వారి గోత్రం, తర్వాత దంపతులు వారి పేర్లు, పిల్లలు కుటుంబ సభ్యుల పేర్లతో సహా సహా కుటుంబంగా అందరూ వారి వారి గోత్రనామాలు స్వామివారి సన్నిధిలో చెప్పుకోవాలి. స్థైర్య విజయ వీర్య ఆయురారోగ్య ఐశ్వర్య అభివృద్ధ్యర్థం ధర్మార్థ కామ్య మోక్ష చతుర్విధ ఫల పురుషార్థ సిద్ధ్యర్థం శ్రీ లక్ష్మీ నారాయణ ప్రీత్యర్థం సర్వేషాం లోకానాం క్షేమార్థం శ్రీవైకానస దివ్య ఆగమోక్త ప్రకారేణ కళ్యాణోత్సవం ఆచార్యముఖేణ అహం కారిష్యే సర్వం శ్రీనివాసార్పణమస్తు. అంతాయ కళ్యాణ గుణైక ధామ్నే నవద్యునాథ ప్రతిమ ప్రభాయ నారాయణాయఖిల కారణాయ శ్రీ ప్రాణనాథాయ నమస్కరోమి. ఆనందతీర్థవరదే దానవారణ్య పావకే జ్ఞానదాయిని సర్వేశే శ్రీనివాసేస్తు మే మనః. హరే శ్రీనివాస సప్తగిరివాస శ్రీ వెంకటేశ గోవింద గోవింద ఆ పద్బాంధవానాథ రక్షక గోవింద గోవింద. అఖిలాండ కోటి బ్రహ్మాండ నాయక దేవదేవోత్తమ దేవతా సార్వభౌమ కలియుగ ప్రత్యక్ష దైవ శ్రీ శ్రీనివాస నమ్మెల్లర అచ్చుమెచ్చిన దైవ సంకట బందాగ స్మరిసిరతక్కంతహ దేవ వెంకటరమణ ನಮ್ಮೆಲ್ಲರನ್ನು ಅನುಗ್ರಹಿಸಲಿಕ್ಕಾಗಿ ಪ್ರತಿನಿತ್ಯ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮವನ್ನು ಭಕ್ತರಾದ ನಮ್ಮಿಂದ ಪಡೆಯುತ್ತಾ ತಾನು ಸಂತೋಷಗೊಳ್ಳುತ್ತಾ ಪ್ರಪಂಚವನ್ನೇ ಸಂತೋಷಗೊಳಿಸ್ತಾ ಇದ್ದಾನೆ ಅಂತಹ ಈ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತ ಸುಸ್ವಾಗತ.
ಸ್ವಾಮಿ ಶ್ರೀ ಶ್ರೀನಿವಾಸ ಒಂದು ಸಿಂಹಾಸನದಲ್ಲಿ ವಿರಾಜಿಸ್ತಾ ಇದ್ದರೆ, ಮತ್ತೊಂದು ಸಿಂಹಾಸನದಲ್ಲಿ ಸ್ವಾಮಿಗೆ ಅತ್ಯಂತ ಪ್ರಿಯರಾಗಿರ್ತಕ್ಕಂತಹ ಶ್ರೀದೇವಿ ಮತ್ತು ಭೂದೇವಿ ಅಮ್ಮನವರು ವಿರಾಜಿಸುತ್ತಾ ಸುಂದರವಾದ ರೀತಿಯಲ್ಲಿ ಅಲಂಕೃತರಾಗಿ ಲೋಕವನ್ನೆಲ್ಲವನ್ನು ಕೂಡ ಸಂತೋಷಗೊಳಿಸ್ತಾ ಇದ್ದಾರೆ. ಇಂತಹ ಶ್ರೀದೇವಿ ಭೂದೇವಿ ಹಾಗೂ ಜಗದೊಡೆಯ ಶ್ರೀನಿವಾಸನ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ವೈಖಾನಸ ಆಗಮೋಕ್ತ ಪ್ರಕಾರವಾಗಿ ಆರಂಭವಾಗ್ತಾ ಇರುವಂತಹದ್ದಾಗಿದೆ. ಅದರಲ್ಲಿಯೂ ಕೂಡ ಮೊಟ್ಟ ಮೊದಲಿಗೆ ಸ್ವಸ್ತಿ ಪುಣ್ಯಾಹವಾಚನ ಕಾರ್ಯಕ್ರಮ, ನಿರ್ವಿಘ್ನ ಪರಿಸಮಾಪ್ತಿಗಾಗಿ ವಿನಾಯಕನ ಪೂಜೆಯ ಪರ್ಯಾಯವಾಗಿ ವಿಶ್ವಕ್ಸೇನನ ಆರಾಧನೆಯಿಂದ ಆರಂಭಿಸುತ್ತಾರೆ. ಆ ಮಂತ್ರಗಳನ್ನು ಕೇಳಿ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಆಪದ್ಬಾಂಧವ ಅನಾಥ ರಕ್ಷಕ ಗೋವಿಂದ ಗೋವಿಂದ. ಇದು ಸ್ವಸ್ತಿ ಪುಣ್ಯಾಹವಾಚನ, ಶುದ್ಧಿ ಪುಣ್ಯಾಹವಾಚನ ಅಂತ ಕರೆಯುತ್ತಾರೆ. ಮಂತ್ರಗಳನ್ನು ಉಚ್ಚರಿಸ್ತಾ ಇದ್ದಾರೆ, ಕೇಳಿ ಕೃತಾರ್ಥರಾಗೋಣ. ತಿರುಮಲ ಕ್ಷೇತ್ರ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಗುರುವೇ ನಮಃ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರ ಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಶುಕ್ಲಾಂಬದ್ರಹ್ಮ ವಿಷ್ಣು ವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಜ ಯೇ ಸರ್ವಿಘ್ನೋಪಶಾಂತಯೇತ್ ಯಸ್ಯದ್ವರೋಗ್ರಾಧ್ಯಾಃ ಪಾರಿಷದ್ಯಾಃ ಪರಸ್ಥಿತಂ ವಿಘ್ನಂ ವಿಘ್ನಂತಿ ಸತತಂ ಶುಕ್ತಿರಂತಮಾಶ್ರಯೇತ್ ಪ್ರಾಣಾನಾನ್ಯಾ. ಅಸ್ಯ ದೇವದೇವಸ್ಯ ಭಗವತೋ ನಾರಾಯಣಸ್ಯ ಶ್ರೀಪದೇ ಪ್ರೋತ್ತಮಸ್ಯ ಶ್ರೀನಿವಾಸ ಸ್ವಾಮನಃ ವೈವಾಹಿಕೋಜ್ವಾಂಗ ಗರ್ಭಾಂಗ ಮಿದನ್ ಶುದ್ಧ ಪುಣ್ಯಾವಾಜನ ಗರಿಷೆ ಅದುಶಕ್ತಿ ನಾರಾಧನ ಗರಿಷೆ ದಾರಾಸು ಸಪ್ತಸ್ಯ ಜಮಾನ ಸಹೇಶೋ ತರಸ್ಯ ಪರಿಪೂರ್ಣ ಆ ಭಗವನ್ನ ಗುಣ ನಿರ್ ದಾಸ್ಯ ಮಂತ್ರಮ ಇರ ಮಹಾಪತ್ಯಪ ಧಮಾಂತಾಂ ದಾಸಂ ಧಮಾ ಗೋಪಾಕೋಪ ಧಮಾ ಭೂ ದಾಪುತ ಧಮಾ ಪುಣ್ಯ ಪುಣ್ಯ ಧಮಾ ಮೇಧ್ಯ ಮೇಧ ಧಮಾ ಅಮೃತ ಅಮ ತರಸಾ ಬ್ರಹ್ಮಭೂತ ಭದ್ರೇಣ ಭೂತಾ ಸುಜ್ಞಸ್ಯ ರಶ್ಮಿ ಸೋಮ ಜ್ಞಾನ ಮಾವಾನ ಗುಪ್ತ ಕರಕೆ ಪಾಂಚಭೌತಿಕ ಮಾವಾಹಯಾಮಿ ಗಂಗಾಜಲಂ ಪುಣ್ಯ ವರುಣಾಯ ನಮಃ. ಇದ ಮಾತನ ಹರಮಾವಾಹ್ಯಾಮಿ ಅಮಿತಮಾವಾಹ್ಯಾಮಿ ನಿತ್ಯಾನಪಾಯನಮಾವಾಹ್ಯಾಮಿ ತದ್ದಕ್ಷಿಣೇ ಸೂತ್ರವತಿಮಾವಾಹ್ಯಾಮಿ ವಾಮೇಜೇಯಮಾವಾಹ್ಯಾಮಿ ಸ್ತೋತ್ರವತೇ ವಿಯಾಸಮೇ ದುಶ್ಚಕ್ತೇನಾಯ ನಮಃ. ಆವಾಹಯಾಮಿ ಧ್ಯಾಯಾಮಿ ಧ್ಯಾನಂ ದಾಪ್ಯಾಮಿ ಆವಾಹಯಾಮಿ ಆತನಂ ದಾಪ್ಯಾಮಿ ಆರ್ಘ್ಯಪಾದ್ಯಾಚಮನೆಯಾದ ಚತುರೋಪಚಾರಾಂ ದಾಪ್ಯಾಮಿ ನಾನಾವಿಧ ಪರಿಮಳ ಪತ್ರ ಪುಷ್ಪಾಣಿ ಪೂಜೆಯಾಮಿ. ಓಂ ವಿಶ್ವಕ್ತೇನಾಯ ನಮಃ, ಶಾಂತಾಯ ನಮಃ, ಹರಾಯ ನಮಃ, ಅಮಿತಾಯ ನಮಃ, ಅನಪಾಯ ನಮಃ, ಸ್ತೋತ್ರವತ್ಯೇ ನಮಃ, ಜಯ ನಮಃ, ಸ್ತೋತ್ರವತೇ ಜಯಾ ಸಮೇ ದುಷ್ಟಕ್ತೇನಾಯ ನಮಃ. ನಾನಾವಿಧ ಪರಿಮಳ ಪತ್ರ ಪುಷ್ಪಾಣಿ ಪೂಜೆಯಾಮಿ. ದೋಪದೀಪಾಲಂಕರಿನಾಥ ಅಕ್ಷಾಂತಾರ್ಯಾಮಿ ಗೌಡಫಲ ನಿವೇದಿಯಾಮಿ ತಾಂ ಗುಲಂ ಮಧುಕ್ಷ ತಾಂ ಬುಲ ನಿವೇದ್ಯಾಮಿ ಆವಾಹನಾಯ ತನ ದೇವತಾಭ್ಯೋ ನಮಃ. ಪುನರಾರ್ಘ್ಯಪಾದ್ಯಾಚಮನೆಯಾದ ಚತುರೋಪಚಾರಾಂ ದಾರ್ಪಯಾಮಿ. ಸುಪ್ರೇತಃ ಸುಪ್ರತನ ವರದೋ ಭವಂತು ಸುಪುಣ್ಯಾಹಂ ಕರೋಮಿ ತದ್ ಲೋಕಿತಮಸ್ತು. ರಾಜಾದಿ ಪ್ರಿಯತಾಂ ಪ್ರಿಯತಾಂ ಪ್ರಜಾಪತಿ ಕಾಮ್ಯಂತು ಗೌರಾಣಿ ಕಾಮ್ಯಂತು ಪಾಪಾನಿ ಕಾಮ್ಯಂತು ಸುಭಾನೀತಃ ಸುಭಾನುವರ್ಧಂತಾ ದುಧಾಂ ಸುಭಾನಿ ಕಾಮ್ಯಂತು ಗೌರಾಣಿ ಕಾಮ್ಯಂತು ಪಾಪಾನಿ ಕಾಮ್ಯಂತು ಸುಭಾನೀತಃ ಸುಭಾನುವರ್ಧಂತಾ ದುಧಾಂ ಸುಭಾನಿ ಕಾಮ್ಯಂತು ಗೌರಾಣಿ ಕಾಮ್ಯಂತು ಪಾಪಾನಿ ಕಾಮ್ಯಂತು ಸುಭಾನೀತಃ ಸುಭಾನುವರ್ಧಂತಾ ದುಧಾಂ ಸುಭಾನಿ. ಅಥೋ ದೇವಾ ಆ ವಂತು ನೋಯ ತೋಭಿಷ್ಟೋಭಿ ಚಕ್ರಮೇ.
ಪೃಥ್ವ್ಯಾ ಸಪ್ತಧಾಮಭಿಃ ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾ ನಿಧತೆ ಪದಂ ತಮೋಡಪಶ್ಚ ಪಾಗುಂಸುರೇ ತ್ರೀಣಿ ಪದಾ ವಿಚಕ್ರಮೇ ವಿಷ್ಣುರ್ಗೋಪಾದಾಭ್ಯಃ ತಥೋ ಧರ್ಮಾಣಿ ಧಾರಯನ್ ವಿಷ್ಣೋರ್ಕರ್ಮಾಣಿ ಪಶ್ಯತಿ ಯತೋ ಹೃದಾನಿ ಪಸೇ ಇಂದ್ರಸ್ತಯುಜ್ಜುಸ್ಸಕ ತತ್ ವಿಷ್ಣೋದ್ಯತ್ಪರಮಂಪದಗಂ ಸದಾ ಪಶ್ಯಂತಿ ಸೂರಯಃ ದಿವಿ ವಚಕ್ಷುರಾತಿದಂ ತದ್ವೇಪ್ರಾಸ್ವಾಭಿಭನ್ಯವೋ ಜಾಗೃವಾಗುಂ ದಸ್ಯಂತಿ ವಿಷ್ಣೋದ್ಯತ್ಪರಮಂ ಪದಂ ಭದ್ರಂ ಕರುಣೇ ವಿಶೃಣ್ಯಾಮ ದೇವಾಃ ಭದ್ರಂ ಪಶ್ಯೇ ಬಾಧ್ಯಭಿರ್ಯತ್ತಃ ಶಿವಮಸ್ತು ಆಯುಷ್ಯಮಸ್ತು ಆರೋಗ್ಯಮಸ್ತು ಅಚಲೈಶ್ವರ್ಯಮಸ್ತು ಅಪ್ರಹೇತಮಸ್ತು ಶಿವಸ್ತು ಶಿವಭಕ್ತಿಯಸ್ತು ಅವಿಘ್ನಮಸ್ತು ಪುಣ್ಯಾಹಮೇವ ಕುರುತೆ ವೈವಾಹಿಕೋಚವಾಂಗಕರ್ಮಣಿ ಸ್ವಸ್ತಿ ಬ್ರವಂತ ಬ್ರವಂತು ಸ್ವೇದಾ ನಷ್ಟಾರ್ಮೇಷ್ಟು ನೇಮಿತ ದಾತು ವೈವಾಹಿ ಗೋಚವಾಂಗಕರ್ಮಣಿ ವೃದ್ಧಿಭ್ರವಂತ ಬ್ರವಂತು ವೃದ್ಧಾಶ್ವಹಮ್ಯೇ ಮೇತ್ರಂ ದೇಹಮಿತದೇನ್ನೋ ಅಸ್ತು ಅನುರಾಧಾನ ವಿಜಾ ವರ್ಧಯಂತಃ ಶತಂಜೇವೇ ಮಸರದ ಸವೀರಾ ನವೋ ನವೋ ಭೂತ ಜಯ ಮಾನೋ ನಾಂಕೇ ದುಷುಸಾ ಮೇತ್ಯಗ್ನೇ ಭಾಗಂ ದೇವೇಭ್ಯಾವಿತ ದಾತ್ಯಾಂಚಂದ್ರ ಮಹಾಸ್ತರದೆ ದೀರ್ಘಮಾಯು ವಿಧುನ್ನ ಬ್ರವಂತ ಬ್ರವಂತು ವೃದ್ಧಿ ಸಮೃದ್ಧಿ ಸರ್ವ ಸಮೃದ್ಧಿ ಮಾತರ ಆಪೋ ಜನಯನ ಅವಮಾನ ಸುವರ್ಜನ ಪವಿತ್ರೇಣ ಮೇಚರ್ಷಿಣಿ ಯಕ್ ಭೂತ ಸಹ ಪುನಃ ತಮಾಂ ಪುನಂತ ಮಾ ದೇವ ಜನ ಪುನಂತ ಮನವೋ ಧಿಯ ಪುನಂತ ವಿಶ್ವ ಆಯವ ಜಾತ ವೇದ ಪವಿತ್ರವದ ಪವಿತ್ರೇಣ ಪುನಃ ಹಿಮ ಶುಕ್ರೇಣ ದೇವ್ಯದೀತ ಆಗ್ನೇ ಕೃತ್ವಾಗತ ಗಂಭ್ರಣ ಯದ್ದೇ ಪತ್ರಮಚ್ಚಿ ಆಗ್ನೇತದ ಮಂದರ ಬ್ರಹ್ಮದೇನ ಪುನೀಮಹೇ ಉಪಾಭ್ಯಾಂ ದೇವ ಸವಿತ ಪವಿತ್ರೇಣ ಸವೇನ ಚ ಇದಂ ಬ್ರಹ್ಮ ಪುನೀಮಹೇ ವೈಶ್ವದೇವೀ ಪನತಿ ದೇವ್ಯಾಗಾತ್ ಯಸ್ಯ ಪಕ್ವೇ ಸ್ತನ ವಾವೇತ ಪುಷ್ಟಾ ತಯ ವದಂತ ಸದಮಾಧ್ಯೇಜೋ ವಯ ಗಸ್ಯಾಮಪಿತ ಯೋರಯೇನ ವೈಶ್ವಾನಸ್ಮಿ ಬ್ರಹ್ಮಾಪನಾದು ವಾತ ಪ್ರಾಣೇನೇಶ್ವರಮ ಯೋಭೋ ಯಾವ ಆಪದವೇ ಪಯಸಾ ಪಯೋಭಿ ಹೃದಾ ವರಿಘ್ನೇ ಮಾ ಪುನೀತಾಂ ರೋದ್ವೇಷವದಶ್ವೇ ವಾ ಶ್ರೇಷ್ಠಾರ್ದೇವ ಮನ್ಮಭಿ ಅಗ್ನೇ ದಕ್ಷ ಏ ಪುನಃ ಹಿಮ ಏನ ದೇವಾ ಭುವನತಃ ಏನಾಪೋ ದಿವ್ಯಂಗಸ ತೇನ ದಿವ್ಯೇಣ ಬ್ರಹ್ಮಣ ಇದಂ ಬ್ರಹ್ಮ ಪುನೀಮಹೆ ಯಕ್ ಭೌಮಾ ನೇರಧ್ಯೇದೆ ವೃಷಭೇ ಸಂದಗಂ ರಸಂ ಸರ್ವಗಂ ಸ ಪರಮಸ್ನಾದೆ ಸತಿತಂ ಮಾ ದರಿಶ್ವನ ಭೌಮಾ ನಿರ್ಯೋ ಅಧ್ಯೇದೆ ವೃಷಭೇ ಸಂದಗಂ ರಸಂ ತಸ್ಮೈ ಸರಸ್ವತೇ ದುಹೇ ಕ್ಷೇರಗಂ ಸತ್ಮತ್ ಮದೋದಗಂ ಪವಮಾನೆ ಸ್ವಸ್ಥಯನಿ ಸುದಗಾಹಿ ಪಯಸ್ವತಿ ವೃಷಭೇ ಸಂಮೃದೋಸ ಸಹ ಬ್ರಾಹ್ಮಣೇಶ್ವರ ಗಮಿನ ಪವಮಾನ ಸಂತನ ಇಮಂ ಲೋಕ ಮದೋ ಅಮಂ ಕಾಮಾನ್ ಸಮರ್ಧಯಂದನ ದೇವೈ ಸಮಭೃತಾ ಪವಮಾನೆ ಸ್ವಸ್ಥಯನಿ ಸುದಗಾಹಿ ಕಿತಶ್ಚಿತ ವೃಷಭೇ ಸಂಮೃದುರ ಸಹ ಬ್ರಾಹ್ಮಣೇಶ್ವರ ಗಮಿನ ತೇನ ಬ್ರಹ್ಮವಿದಮಯಂ ಓತಂ ಬ್ರಹ್ಮ ಪುನೀಮಹೇ ಇಂದ್ರ ಸುನಿ ದೇಶ ಮಾಪುನಾದು ಸೋಮಸ್ವಣ ಸಮೇಜ ಯಮೋರಾಧ ಪ್ರಭೃಣಾತಮ ಜಾತವೇ ಧೋಮರ್ಜಿಂಜಾಪುನಾದು ತಚ್ಚಂಯೋರಾವಿಣೀಮಹೇ ಗಾತಂ ಯಜ್ಞಾಯ ಗಾತಂ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತುನ ಸ್ವಸ್ತಿರ್ಮಾನುಷೇಭ್ಯಃ ಊರ್ಜಂ ಜಿಗಾತು ಭೇಷಜಂ ಸನ್ನಾಸ್ತು ದ್ವಿಪದೇ ಚಮೃಪದೇ ಓಂ ಶಾಂತಿ 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 ಪುಣ್ಯಾಹಮೇವ ಕುರುತೆ ನ್ಯಾಹಂ ಬ್ರವಂತ ಬ್ರವಂತು ನ್ಯಾಹಂ ಬ್ರವಂತ ಬ್ರವಂತು ನ್ಯಾಹಂ ಬ್ರವಂತ ಬ್ರವಂತು ಶಕ್ತಿನಾಯ ನಮಃ ವರುಣಾಯ ನಮಃ ಯದಾ ತಾಂ ಸ್ಥಾಪಿತ್ವ ಯದಾ ತಾಂ ಸ್ಥಾಪಯಾಮಿ ಕ್ಷೇಮಾರ್ಥಂ ಶೋಭನಾರ್ಥಂ ಪುನರಾಗಮನಾಯ ಚ ಸಪ್ತಗಿರಿ ವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಆಪದ್ ಬಾಂಧವ ಅನಾಥ ರಕ್ಷಕ ಗೋವಿಂದ ಗೋವಿಂದ ಮಾಧವ ಬಾ ಮಧುಸೂದನ ಬಾ ಗೋವಿಂದ ಬಾ ಗೋಪಾಲ ಬಾ ಕೇಶವ ಬಾ ನಾರಾಯಣ ಬಾ
ರಘುಪತಿ ರಾಘವ ರಾಜಾರಾಮ ಪತಿತ ಪಾವನ ಸೀತಾರಾಮ ರಾಧಾ ಕೃಷ್ಣ ಜಯ ಕುಂಜ ವಿಹಾರಿ ಮುರಳೀಧರ ಗೋವರ್ಧನ ಧಾರಿ ಶಂಖ ಚಕ್ರ ಪೀತಾಂಬರ ಧಾರಿ ಕರುಣಾ ಸಾಗರ ಕೃಷ್ಣ ಮುರಾರಿ ಜೈ ಹರಿ ವಿಠಲ ಜೈ ಹರಿ ವಿಠಲ ಜೈ ಹರಿ ವಿಠಲ ಜೈ ಹರಿ ವಿಠಲ ವಿಠಲ ರುಕುಮಾಯಿ ವಿಠೋಬ ರುಕುಮಾಯಿ ವಿಠಲ 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 ಎಂಬುದಾಗಿ ಸ್ವಾಮಿಯ ನಾಮಗಳನ್ನು ಮೇಲಿಂದ ಮೇಲೆ ಉಚ್ಚರಿಸುತ್ತಾ ಆ ನಾಮದಲ್ಲಿರತಕ್ಕಂತಹ ಮಹಿಮೆಯನ್ನು ನಾವೆಲ್ಲರೂ ಕೂಡ ತಿಳಿದುಕೊಳ್ಳುತ್ತಾ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ಇದು ಸ್ವಾಮಿಯ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ಸ್ವಸ್ತಿ ಪುಣ್ಯಾಹವಾಚನೆ ಎನ್ನುವಂತಹ ಕಾರ್ಯಕ್ರಮ ಪರಿಸಮಾಪ್ತಿಯಾಗಿದೆ. ಅದಾದ ನಂತರ ವಿವಾಹ ವೇದಿಕೆ ಎಡಮೂಲೆಯಲ್ಲೊಂದು ಸಣ್ಣ ವೇದಿಕೆ, ಆ ಸಣ್ಣ ವೇದಿಕೆಯ ಮೇಲೆ 5 ಮಣ್ಣಿನ ಪಾತ್ರೆಗಳನ್ನು ಇರಿಸಿ ಶುದ್ಧೋದಕದಿಂದ ಪ್ರೋಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಅರ್ಚಕವರೇಣ್ಯರು ದರ್ಭೆಯಿಂದ. ಅದಾದ ನಂತರ ನವಧಾನ್ಯಗಳನ್ನು ಆ ಪಾತ್ರೆಗಳಲ್ಲಿ ಸಮರ್ಪಣೆ ಮಾಡುವಂತಹದ್ದು. ನವಧಾನ್ಯಗಳ ಸಮರ್ಪಣೆಯ ನಂತರ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ, ಭಕ್ತ್ಯುಪಹೃತವಾದಂತಹದ್ದನ್ನು ನಾನು ಸ್ವೀಕಾರ ಮಾಡ್ತೇನೆ ಎಂಬುದಾಗಿ ಕೃಷ್ಣ ಹೇಳಿದ ಹಾಗೆ ಭಕ್ತಿಯಿಂದ ಪತ್ರ ಪುಷ್ಪ ಫಲತೋಯಾದಿಗಳನ್ನು ಆ 5 ಮಣ್ಣಿನ ಪಾತ್ರೆಗಳಲ್ಲಿ ನವಧಾನ್ಯಗಳ ಸಮರ್ಪಣೆಯ ನಂತರ ಸಮರ್ಪಣೆ ಮಾಡುವಂತಹ ದೃಶ್ಯವನ್ನು ನಾವೆಲ್ಲರೂ ಕೂಡ ನೋಡಲಿದ್ದೇವೆ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ರಾಮ ಕೃಷ್ಣ ಹರೇ ಮುಕುಂದ ಮುರಾರೇ ಅಚ್ಯುತ ನರಹರಿ ನಾರಾಯಣ ಲಕ್ಷ್ಮೀನಾರಾಯಣ ವೀರ ನಾರಾಯಣ ಸತ್ಯನಾರಾಯಣ ಬದರಿ ನಾರಾಯಣ. ಈ ಸ್ವಾಮಿಯ ನಾಮ ಅದ್ಭುತವಾದಂತಹದ್ದು. ಒಂದೊಂದು ಮಹಿಮೆಯನ್ನು ಒಂದೊಂದು ಅಕ್ಷರವೂ ಕೂಡ ತಿಳಿಸುವಂತಹದ್ದಾಗ್ತದಂತೆ. ಅಂತಹ ಅನಂತ ಅರ್ಥಗರ್ಭಿತವಾದಂತಹ ಆ ಸ್ವಾಮಿಯ ನಾಮ ಎಲ್ಲದರಲ್ಲಿ ಎಲ್ಲವೂ ಕೂಡ ಸೇರಿರುವಂತಹದ್ದಾಗಿದೆ. ಆದ್ದರಿಂದ ನಮ್ಮೆಲ್ಲ ತಪ್ಪುಗಳನ್ನು ಪರಿಹರಿಸಿ ಸ್ವಾಮಿ ನಿನ್ನ ದಿವ್ಯವಾದ ತತ್ವವನ್ನು ನಮ್ಮೆಲ್ಲರಿಗೂ ಕೂಡ ಬೋಧಿಸಿ ಅನುಗ್ರಹಿಸು ಎಂಬುದಾಗಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಆ ಶ್ರೀದೇವಿಯ ಪತಿಯಾದಂತಹ ಭೂದೇವಿಯ ರಮಣನಾದಂತಹ ಶ್ರೀ ಶ್ರೀನಿವಾಸನನ್ನು ಪ್ರಾರ್ಥಿಸಿ ಅತ್ಯಂತ ಉತ್ತಮವಾದಂತಹ ಸ್ವಾಮಿಯ ಅನುಗ್ರಹವನ್ನು ಪಡೆದು ಕೃತಕೃತ್ಯರಾಗೋಣ. ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು ಎಂಬುದಾಗಿ ಪ್ರಸನ್ನ ವೆಂಕಟದಾಸರು ಅದ್ಭುತವಾದ ರೀತಿಯಲ್ಲಿ ಪ್ರಾರ್ಥಿಸುತ್ತಾರೆ ಸ್ವಾಮಿಯನ್ನು. ಒಪ್ಪಿದ ಬಳಿಕ ಅವಗುಣವೆಣಿಸದೆ ತಿಮ್ಮಪ್ಪ ಸಲಹೋ ನೀನು, ಹೇ ಸ್ವಾಮಿ ನಾನು ಮಾಡಿದಂತಹ ತಪ್ಪುಗಳನ್ನು ನಾನು ನಿನ್ನ ಮುಂದೆ ಒಪ್ಪಿಕೊಳ್ತಾ ಇದ್ದೇನೆ, ನನ್ನನ್ನು ನೀನು ಅನುಗ್ರಹಿಸು, ಆ ಎಲ್ಲ ತಪ್ಪುಗಳಿಗೆ ಶಿಕ್ಷೆಯೇ ಏನು ನಿನ್ನ ನಾಮದ ಉಚ್ಚಾರಣೆ ಅದು ನನ್ನ ನಾಲಿಗೆಯಲ್ಲಿ ಬರುವಂತೆ ಮಾಡು ಎಂಬುದಾಗಿ ಆ ಸ್ವಾಮಿಯಲ್ಲಿ ನಮ್ಮ ತಪ್ಪುಗಳನ್ನೆಲ್ಲವನ್ನು ಕೂಡ ಒಪ್ಪಿಕೊಂಡು ಮುಂದಿನ ಕಾರ್ಯಕ್ರಮ ರಕ್ಷಾಬಂಧನ ಅನ್ನತಕ್ಕಂತಹದ್ದು ಅದಕ್ಕೆ ಸಂಬಂಧಪಟ್ಟಂತಹ ಸಂಕಲ್ಪವನ್ನು ಮಾಡ್ತಾರೆ ಕೇಳಿ ಕೃತಾರ್ಥರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಪರಿಸರ ಪೂಜ್ಯಾಮೆ ಓಂ ಅನಂತಾಯ ನಮಃ ತೇಜಾಯ ನಮಃ ನಾಗರಾಜಾಯ ನಮಃ ಧೋಮದೀಪಲಂಕರಣಾರ್ಥಮಕ್ಷದಾಂಧಾರ್ಯಾಮೆ ಗೋಳೋಪಲ ನಿವೇದ್ಯಾಮೆ ತಾಂಬೂಲಂ ಬಲಿಕದ ತಾಂಬೂಲ ನಿವೇದ್ಯಾಮೆ ಆವಾಹನಾಯ್ತನೇವತಾಭ್ಯೋರ್ಮಃ ಪುನರಾರ್ಘ್ಯಪಾದ್ಯಾತಮನಿಯಾದಿ ಚಿತ್ರೋಪಚಾರಾಂ ದರ್ಪಯಾಮೆ ಸುಪ್ರೇತಃ ಸುಪ್ರಸನ್ನ ವರದೋ ಭವಂತು ಹರಿಃ ಓಂ ಅಶ್ವಿನೋ ಓಂ ಅಮೇ ಧಾಮಸ್ವಿನ ಭಗ ಸ್ವಸ್ತಿ ದೇವ್ಯಾಧಿತಿರಣರ್ಪಣಃ ಸ್ವಸ್ತಿ ಪೂಷಾ ಅಸುರೋ ದಧಾತನ ಸ್ವಸ್ತಿ ಜವ ಅಪ್ರತಿಮೇಶು ಚೇತನ ಸ್ವಸ್ತಯೇ ವಾಯುಮ ಬಭ್ರವಾಮ ಹೈ ಸೋಮಂ ಸ್ವಸ್ತಿ ಭುವನ ಸೃಹಸ್ಪತಿ ಬೃಹಸ್ಪತಿ ಸರ್ವಾಗಣಂ ಸ್ವಸ್ತಯೇ ಸ್ವಸ್ತಿ ಆದಿತ್ಯ ಸೋ ಭವಂತುನ ವಿಶ್ವೇ ದೇವ ಸ್ವಸ್ತಯೇ ವೈಶ್ವಾನರಸುರಗ್ನಿಂ ಸ್ವಸ್ತಯೇ ದೇವ ಆವಂತುರ್ಭವ ಸ್ವಸ್ತಯೇ ಸ್ವತ್ನಾರುದ್ರಕ್ವಾದ್ ಬ್ರಹ್ಮಾಸ ಸ್ವಸ್ತಿ ಮಿತ್ರ ವರುಣ ಸ್ವಸ್ಯ ಮಧ್ಯೇನೇ ವರೆ ಸ್ವಸ್ತಿ ನ ಇಂದ್ರಶ್ಚಾಗ್ನಿಷ್ಟ ಸ್ವಸ್ತಿ ನೋ ಅದದೇ ಕುದೇ ಸ್ವಸ್ತಿ ಬಂಧಾ ಮನೋತ್ರೇಮ ಸೂರ್ಯ ಚಂದ್ರಮ ಸಾವಿವ ಪನದಾತಜ್ಞತಾ ಜನತಾ ಸಂಗಮೇ ಮಹಿ ಸ್ವಸ್ತಿ ಅನಂತ ಆರ್ಯಕ್ಷ ಮರಿಷ್ಠನೇ ಮಹಿ ಮಹದ್ಭೂತಂ ವಾಯಸಂ ದೇವತಾನ ಅಸುರಗ್ನಮೀಂದ್ರ ಸಗ ಬುದ್ಧಸ್ ನಮಾಮಿ ವಾರುಹೇಮ ಹಂ ಹಂ ಚ ಮಾಂಗಿರಿ ಸಂಗಂ ದುಸ್ತಾತ್ ಪ್ರೇಮನ ಸಾತ್ರಾಕ್ಷಂ ರೈತ ಪಾಂಚರಣಂ ಪ್ರವಜ್ಞೆ ಸತ್ಯ ಸಂಪಾದೇಶ ನವಯನ್ನೋ ಅಸ್ತು ಶುಭಗಂ ಶುಭ
ಎಲ್ಲರಿಗೂ ಶುಭಂ ಎಂಬುದಾಗಿ ಜಗತ್ತಿನ ಶುಭವನ್ನು ಕೋರುತ್ತಾ ಸ್ವಾಮಿ ಪ್ರತಿನಿತ್ಯವೂ ಕೂಡ ಭಕ್ತರಿಂದ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮವನ್ನು ಪಡೆದುಕೊಳ್ತಾ ಇರುವಂತಹದ್ದು ನಮ್ಮೆಲ್ಲರಿಗೂ ತಿಳಿದಂತಹದ್ದೇ ಆಗಿದೆ. ನಾವು ಮಾಡುವಂತಹ ತಪ್ಪುಗಳನ್ನು ಸ್ವಾಮಿಯ ಮುಂದೆ ನಾವು ಒಪ್ಪಿಕೊಂಡು ನಮ್ಮನ್ನು ಅನುಗ್ರಹಿಸು ಸ್ವಾಮಿ ಎಂಬುದಾಗಿ ಪ್ರಾರ್ಥಿಸಿದರೆ ಸ್ವಾಮಿ ಮಹಾ ಕರುಣಾಳು ಎಲ್ಲ ತಪ್ಪುಗಳನ್ನು ಪರಿಹರಿಸಿ ನಮ್ಮನ್ನು ಅನುಗ್ರಹಿಸುತ್ತಾನೆ ಅನ್ನುವುದರಲ್ಲಿ ಮತ್ತೊಂದು ಮಾತಿಲ್ಲ. ಪ್ರಸನ್ನ ವೆಂಕಟೇಶ್ವರ ಪ್ರಸನ್ನ ವೆಂಕಟದಾಸರು ಅದ್ಭುತವಾದ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಯಾವ ಯಾವ ತಪ್ಪುಗಳನ್ನು ಮಾಡಬಲ್ಲ ಅನ್ನುವುದನ್ನು ತಾವು ಮಾಡಿದ ಹಾಗೆ ಆ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ ಹಾಗೆ ಪದ್ಯದಲ್ಲಿ ಬರೆದಿದ್ದಾರೆ. ಬೆಳಗಿನ ಜಾವದಿ ಹರಿನಿನ್ನ ಸ್ಮರಣೆಯ ಹಲುಬಿಕೊಳ್ಳದ ತಪ್ಪು, ಮಲಮೂತ್ರ ವಿಸರ್ಜನೆ ಮೃತ್ತಿಕೆಯಲ್ಲಿ ನಾ ಮಲಿನವ ತೊಳೆಯದ ತಪ್ಪು, ತುಳಸಿ ಗೋ ವೃಂದಾವನ ಸೇವೆಗೆ ನಾ ಆಲಸ್ಯವ ಮಾಡಿದ ತಪ್ಪು, ನಳಿನ ಸಖೋದಯ ಗರ್ಘ್ಯವ ನೀಡದ ಕಲಿವ್ಯಾಸಂಗದ ತಪ್ಪು. ವೇದ ಶಾಸ್ತ್ರಗಳು ಸ್ಮೃತಿಗಳು ನಮ್ಮೆಲ್ಲದ ಕೂಡ ಬೋಧನೆಯನ್ನು ಮಾಡತಕ್ಕಂತಹದ್ದು. ಪ್ರಾತಃ ಕಾಲದಲ್ಲಿ ಬ್ರಾಹ್ಮೀ ಮುಹೂರ್ತದಲ್ಲಿ ಏಳಬೇಕು ಅಂತ, ಎದ್ದು ಆ ಭಗವಂತನನ್ನು ಸ್ಮರಿಸಬೇಕು ಅಂತ. ಹಾಗೆ ನಾನು ಮಾಡಲಿಲ್ಲ. ಬೆಳಗಿನ ಜಾವದಿ ಏಳುವುದಾಗಲಿ, ಎದ್ದು ನಿನ್ನ ಸ್ಮರಣೆಯನ್ನು ನಿನಗೆ ಸಂಬಂಧಪಟ್ಟಂತಹ ಭಜನೆ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳಲಿಲ್ಲ, ಅದೊಂದು ತಪ್ಪು. ಇನ್ನು ಮಲಮೂತ್ರ ವಿಸರ್ಜನೆ ಆದಿಗಳನ್ನು ಮೃತ್ತಿಕೆಯಲ್ಲಿ ಮಾಡಬೇಕು ಅಂತ ಆ ಕಾರ್ಯವನ್ನು ಕೂಡ ಮಾಡಲಿಲ್ಲ. ತುಳಸಿ ಪೂಜೆ, ಗೋಪೂಜೆ, ವೃಂದಾವನ ಪೂಜೆ ಇವುಗಳನ್ನೆಲ್ಲವನ್ನು ಕೂಡ ಮಾಡಬೇಕು ಸಮಯಕ್ಕೆ ಸರಿಯಾಗಿ. ಅಲ್ಲೂ ಕೂಡ ಆಲಸ್ಯವನ್ನು ಮಾಡಿರುವ ಕಾರಣ ಅದು ಕೂಡ ತಪ್ಪು. ಅಷ್ಟೇ ಅಲ್ಲ, ಸೂರ್ಯನಿಗೆ ಸರಿಯಾದ ಸಮಯದಲ್ಲಿ ಅರ್ಘ್ಯವನ್ನು ಕೂಡ ನೀಡಬೇಕು. ಆದರೆ ಆ ಅರ್ಘ್ಯವನ್ನು ನೀಡದ ಹಾಗೆ ನಮ್ಮ ನಮ್ಮ ಕಲಿಯುಗಕ್ಕೆ ಸಂಬಂಧಪಟ್ಟಂಥ ಅನೇಕ ಕಾರ್ಯಗಳಲ್ಲಿ ನಾವು ಮುಳುಗಿ ಸೂರ್ಯಾರ್ಘ್ಯವನ್ನು ಕೊಡುವುದನ್ನು ಕೂಡ ಮರೆತು ಬಿಟ್ಟಿರುವಂತಹ ಸಂದರ್ಭ ಒಂದ ಎರಡ ಹೀಗೆ ಅನೇಕ ತಪ್ಪುಗಳಿದ್ದಾವೆ. ಜಗದೊಡೆಯ ಎಲ್ಲ ತಪ್ಪುಗಳನ್ನು ಪರಿಹರಿಸಿ ನನ್ನನ್ನು ಅನುಗ್ರಹಿಸು ಎಂಬುದಾಗಿ ಪ್ರಾರ್ಥಿಸುವಂತಹದ್ದೇ ದಾಸರು ನಮ್ಮೆಲ್ಲರಿಗೆ ಹಾಕಿಕೊಟ್ಟಿರತಕ್ಕಂತಹ ಒಂದು ಸುಲಭವಾದಂತಹ ಉಪಾಯ ಪ್ರಾರ್ಥನೆ. ಅನುದಿನ ವೃತ ನಿಯಮಗಳನ್ನು ಮಾಡದ ತನುವಂಚನೆಯ ತಪ್ಪು, ಕ್ಷಣಲವ ಹರಿಗುಣ ಜಿಜ್ಞಾಸಿಲ್ಲದ ಮನವಂಚನೆಯ ತಪ್ಪು, ಮುನಿಸುರ ಭೂಸುರರಾರಾಧಿಸದ ಧನವಂಚನೆಯ ತಪ್ಪು, ವನಜಾಕ್ಷನೆ ನಿನ್ನ ಪಾದ ವಿಮುಖ ದುರ್ಜನ ಸಂಸರ್ಗದ ತಪ್ಪು. ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು. ಪ್ರತಿನಿತ್ಯವೂ ಕೂಡ ವ್ರತ ನಿಯಮಗಳನ್ನು ನಾವು ಅನುಷ್ಠಾನ ಮಾಡಬೇಕಂತೆ. ಹಾಗೆ ನಮ್ಮ ತನುವನ್ನು ನಾವು ಯಾವಾಗಲೂ ಕೂಡ ವ್ರತಾನುಷ್ಠಾನದಲ್ಲಿ ನಿಯಮಗಳನ್ನು ಅನುಸರಿಸುವುದರಲ್ಲಿ ಅಳವಡಿಸಿರಬೇಕು. ಹಾಗೆ ಮಾಡದೇ ಇದ್ದದ್ದು ಅಂತಾದರೆ ಅದು ಒಂದು ತಪ್ಪು. ಅಂತಹ ತಪ್ಪನ್ನು ಮಾಡಿದ್ದೇನೆ. ಜಗದೊಡೆಯ ಶ್ರೀರಮಣ ಭೂರಮಣ ಸಪ್ತಗಿರಿವಾಸ ಶ್ರೀ ಶ್ರೀನಿವಾಸ ಗೋವಿಂದ ಗೋವಿಂದ
सुमङ्गलेदयं वधूरिमागं समे तपस्यतां सौभा आज्ञमस्मे धत्वा यादा तव परेतन हे मां कमिन्द्रमे स्वस्वपुत्रागुं भगां कुरु दशा आस्यां पुत्रानादेहि पदमेकादशं गृहे सो जनो रोचमानश्च भनो शोभमानः कल्याणः रे देव्ये नमः रक्षाबन्धनं करोमि रक्षाबन्धनं करोमि सुमङ्गलेदेहं वधूरिमागं समे तपस्यतां सौभा आज्ञमस्मै धत्वा यादा समे परेतन हे मां कमिन्द्रमे स्वस्वपुत्रागुं भगां कुरु दशा आस्यां पुत्रानादेहि पदमेकादशं गृहे सो जनो रोचमानश्च भनो शोभमानः कल्याणः विष्णुस्त्वां रक्षतु चक्रवोद्भं दनत्पूर्वं दक्षिणमपरङ्गधोदे नन्दगोरस्ताद्या सुखेरान्तरे विघ्नविघ्नोद्भया दुःखा आद्यमो वर्णो विक्रमात् कुभेरोद्भक्षया आदिगणपुनाद्यः अनक्ष सर्वे रक्षन्तु रक्षाम् आत्मा रक्षां कृत्वा रक्षाबन्धनमुहूर्धस्तमुहूर्त महाङ्गोर्गृह्णन्तु मुहूर्तोऽस्तु प्रतिष्ठितमस्तु भगवतो नारायण सुपदे पुरुषोत्तमस्य श्रीनिवासस्वामिनः वैवाहि गोत्वाङ्गकर्माङ्गबुधेन आगारकर्मकष्टे ये त्वन्विन्द्रमितिज्ञालयं प्रोक्ष्य ये त्वन्विन्द्रं स्तवाम शुद्धं शुद्धेन साम्नः शुद्धैरुग्धैर्वा वृद्धांसं शुद्धासैर्वान् वायामि मदलौकिका अग्निमादाय जातवेदसे अग्निसद्भागमे गर्भाः जनय नमयो भोः उपावरोहे तग्निम् ब्रह्माणमावायामे प्रजापदमावायामे हिरण्यगर्भमावायामे पितामहमावायामे ब्रह्मणे नमः पितामहमावायामे सोमावायामे यज्ञाङ्गमावायामे इन्दुमावायामे चन्द्रमावायामे सोमाय नमः ष्यामि आद्यजमानोऽस्तु सप्तजीनाब्जादे त्वं प्रोक्ष्य त्वं प्रोतिष्ठ्यामि आद्यजमानोऽस्तु सप्तजीनागमिष्यामदे ॐ प्रोक्ष्य आत्रादवमदाय अधो सूर्यस्य रश्मिभिः आपदाग्रे गुरुसुदास्ता विष्णोस्तुभोऽसि प्राज्या पृथिवी अन्तरिक्षाय स्वाहाः भरे शौचाय स्वाहाः विष्णोस्तुभोऽसि हरिस्तरणकूर्चं निधाय परिस्तरणगोचं निधाय इति विष्णोस्तुभोऽसि दक्षिणद विष्णोस्तुभोऽसि उत्तरद चिरञ्जनमनिष्टोऽस्तुभोऽसि
ಪಾಡರು ಪಾಡರು
పతికి శ్రీ సతికి అడరిన తలబాలందెనిది పడి శ్రీ వెంకటపతికి శ్రీ సతికి అడరిన తలబాలందెనిదే నడచి పరుషలు నానా ముఖముల ఉడుపులు చదువరు ముయిదానరు అజంచాత్మశక్త్యా పరిభ్రమాణాయ మానస్య మహాజలోకస్య మధ్యే పరిభ్రమాణానాం అనేకకోటే బ్రహ్మాండానామేకరమవ్యక్త మహదహంకారపదివ్యాపస్తేజోవాయురాకాశాద్భయదారాణుతే అస్మిన్మాది బ్రహ్మాండమండలే ఆధారశక్తి గౌర్మానంద పదవే క్షీరసాగరే శ్వేతదివ్యమండపగజోపరి ప్రతిష్ఠితస్య అతల వితల సుతల తలాదస్తాదల మహాతల పాతాళాది సప్త పాతాళస్యోపరితలే భూలోకే భువర్లోక సువర్లోక మహర్లోక జనోలోక తపోలోక సత్యలోకాఖ్యే షల్లోకానామదమభాగే మహానాడాయ వనిరాజ శ్రేషస్య శాస్త్రపణ పరిమండల మండితే దిగ్ధండి దుండోర్దండోర్దంబితే లోకాలోక లవనాద సప్త సాగరే పరవేష్టదే జంబో వృక్షాది సప్తేపే ద్వీపదే మహేంద్రాది సప్త కుల పర్వత విరాజదే హేమకూటాఖ్యాతింద్రప్రస్థాది నవగండాత్మకే హరిపుష్ కింపురుషైనా మదానామింద్రప్రస్థమిళక పాంచజన్య సింహలలబ్ధకే పంచాశత్ కోటి యోజన విస్తీర్ణ భూమండలే అఖండాత్మకే జంబో ద్వీపే పాత వర్షేవర్ధ ఖండే దండకారణ్యే ప్రజాపతి క్షేత్రే సమభూమధ్యరేఖాయాం శ్రీ వెంకటాచల దిగ్భాగే కృష్ణా కావేర్యోన్మధ్య ప్రదేశే ఆదివరాహ క్షేత్రే వెంకటాచలే దశపూర్వేషాం ధ్వజాపరేషాం తద్వంశ్యానాం పితృణాం నరకాధిపత్యేర్యామోద ప్రమోద సమ్మోద వైకుంఠాఖ్య లోకేషు తాలోక్యసా రూప్యసా మిప్యసా యుజ్య పదహిత చతుర్విధ మోక్ష ఫల సిద్ధ్యర్థం శ్రీ లక్ష్మీ నారాయణ ప్రీత్యర్థం ఆధారశక్తి గౌర్మాబ్ది రుక్మిణి చత్రికాశ్చ బాబ్ది కోటి చాతుర్లక్ష ప్రమాణాగే దివ్య వైదిక విధానేన నానావిధ శాస్త్రోక్త మార్గేణ వేరోక్త మార్గేణ విఘన సూక్త ప్రకారేణ హేమాద్రి కన్యాదానాస్తు ఫల ప్రాప్యర్థం కన్యాదానం కరిష్యే. అస్య శ్రీమదాది నారాయణస్య అనేక కోటి బ్రహ్మాండ నాయకస్య అనంత కళ్యాణ గుణగణగాంభీరస్య దివ్య మంగళ విఘ్నస్య శంఖచక్రగా సార్గనంద కౌమోదకి పంచాయుధరస్య కోటి సూర్యప్రకాశస్య శ్రీమదో వైకుంఠ నాయకస్య శ్రీమద్వై కానస ఆగమోక్త ప్రకారేణ ఆంగిరస భారస్పజ భారద్వాజ త్రయాష ప్రవరాన్విత భారద్వాజ గోత్రోద్భవస్య జగత్కారణభూతస్య మూల ప్రకృతి దానేన ప్రవర్ధమానస్య రంగర్షణావతారస్య హి మహావిష్ణు.
పరబ్రహ్మణో నత్రేం ఆంగిరిసపతి భారద్వాజ త్రయాశ్రే ప్రవరాన్విత భారద్వాజ గోత్రోద్భవస్య పంచవిత వేద ప్రవర్తమానస్య సంగర్షణావతారస్య గుణత్రయకర్మణో విధివజాద్ ఉత్పస్తిలగాతమానస స్వకీయమానస్య హే మహావిష్ణో పరవాసుదేవ శర్మణ పౌత్రాయ ఆంగిరిసపతి భారద్వాజ త్రయాశ్రే ప్రవరాన్విత భారద్వాజ గోత్రోద్భవస్య సమస్త దేవతానుకుటిమణిమకుటిసంప్రదాజిత పాదారవిందస్య మత్స్యావతార రూపాది భగవత్పరవాసుదేవస్య హే మహావిష్ణో ఆదినారాయణ శర్మణ పుత్రాయ ఆంగిరిసపారస్పద్యమానద్వాజ త్రయాశ్రే ప్రవరాన్విత భారద్వాజ గోత్రోద్భవాయ భక్తలోక పరిపాలనాయ కిరీట కేయుని దివ్యాభరణ శోభితాయ కౌస్తుభాలంకృతాయ దివ్య మాల్యావరణ భూషితాయ ప్రపన్న పారిజాతాయ నిజావతారాయ స్వర్ణ గరుడ వాహన రూఢాయ అచింత్యాత్మదివ్వన లావణ్య తేజో రత్నాకరాయ సకల వేదాశాఖాధ్యాయన అఖిల లోక పవిత్ర పుత్రాయ శ్రవణ నక్షత్రే మకర రాసో జాతాయ శ్రీ శ్రీనివాస పరబ్రహ్మణే వారాయ. విష్ణో వక్షస్థల నివాసిని ఆనందకళాత్మిక మూల ప్రకృతి భూతాం ఉత్తర పల్గుని నక్షత్రే కన్యా రాజో జాతాయ ఇమాం శ్రీదేవి నామ్ని కన్యాం ఋణీమహే ఋణీత్వం దాస్యామి. మహావిష్ణో అత్యంత మనోహరీం అరో శ్యామలాంగీ రేవతీ నక్షత్రే మీన రాజో జాతాయాం ఇమా భూదేవీ నామ్ని కన్యాం ఋణీమహే ఋణీత్వం దాస్యామి. కన్యాం కనక సంపన్నా శ్రీనాథు కమలాపతి కన్యాదానముహూర్తమహూర్తం మహాంతో గృహంతు సుముహూర్తోస్తు సుప్రతిష్ఠితమస్తు. హరే శ్రీనివాస సప్తగిరివాస శ్రీ వెంకటేశ గోవింద గోవింద ఆపద్బాంధవ అనాథ రక్షక గోవింద గోవింద కాంతాయ కళ్యాణ గుణైకధామ్నే నవద్యునాథ ప్రతిమ ప్రభాయ నారాయణాయ అఖిల కారణాయ శ్రీ ప్రాణనాథాయ నమస్కరోమి. శ్రీదేవిగే భూదేవిగే ప్రాణనాథనాగిరతక్కంతవను ಮುಖ್ಯ ಪ್ರಾಣದೇವರಿಗೂ ಕೂಡ ಸ್ವಾಮಿಯಾಗಿರತಕ್ಕಂಥವನು ಜಗದೊಡೆಯ ಶ್ರೀ ಶ್ರೀನಿವಾಸ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಅಂತಹ ಆ ಸ್ವಾಮಿ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ಎಲ್ಲ ಮಂಗಳಕರವಾದ ಗುಣಗಳಿಗೆ ಮುಖ್ಯ ಆಶ್ರಯನಾಗಿರ್ತಕ್ಕಂಥವನು ಸ್ವಾಮಿ ಶ್ರೀ ಶ್ರೀನಿವಾಸ. ನವದ್ಯುನಾಥ ಪ್ರತಿಮ ಪ್ರಭಾಯ ಈಗ ತಾನೇ ಉದಯಿಸ್ತಾ ಇರತಕ್ಕಂತಹ ಸೂರ್ಯನ ಕಾಂತಿ ಹೇಗಿರ್ತದೋ ಅದರಂತೆ ಮನೋಹರವಾಗಿ ಎಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡತಕ್ಕಂಥವನು ಅದಕ್ಕೆ ಸಮಾನವಾದ ಪ್ರತಿಮೆಯುಳ್ಳಂಥವನು ಅಂತಹ ಕಾಂತಿಯುಕ್ತನಾಗಿರ್ತಕ್ಕಂಥವನು ಸ್ವಾಮಿ. ಅಂತಹ ಆ ಸ್ವಾಮಿ ಅಖಿಲ ಕಾರಣನಾಗಿದ್ದಾನೆ. ಲೋಕದಲ್ಲಿ ಎಲ್ಲ ಹಾಗೂ ಹೋಗುಗಳಿಗೂ ಕೂಡ ಸ್ವಾಮಿಯೇ ನಿಮಿತ್ತ ಕಾರಣನಾಗಿರ್ತಕ್ಕಂಥವನು. ಅಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ನಿನ್ನ ಪಾದದ ಪೂಜೆಯ ಭಾಗ್ಯವನ್ನು ಕೊಟ್ಟು ನಮ್ಮನ್ನು ಉದ್ಧರಿಸು ಸ್ವಾಮಿ ದೇವಾ ದೇವಾದಿದೇವ ಎಂಬುದಾಗಿ ಅಂತಹ ಸ್ವಾಮಿಯ ದಿವ್ಯವಾಗಿರುವಂತಹ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ವೈಖಾನಸ ಆಗಮೋಕ್ತ ಪ್ರಕಾರವಾಗಿ ತಿರುಮಲ ಕ್ಷೇತ್ರದಲ್ಲಿ ನಡೀತಾ ಇದೆ. ಅದರ ನೇರ ಪ್ರಸಾರವನ್ನು ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ ನಮ್ಮ ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ. ಸ್ವಾಮಿಯ ಕರುಣೆ ಅಪಾರವಾಗಿರತಕ್ಕಂಥದ್ದು. ಅಪಾರವಾದ ಕರುಣೆಯನ್ನು ಲೋಕದ ಮೇಲೆ ಬೀರಲಿಕ್ಕಾಗಿಯೇ ಕಲ್ಯಾಣ ಮಹೋತ್ಸವವನ್ನು ಪ್ರತಿನಿತ್ಯ ಭಕ್ತರಿಂದ ಪಡೆದುಕೊಳ್ಳುತ್ತಾ ಭಕ್ತರನ್ನೆಲ್ಲರನ್ನು ಕೂಡ
ಕಲಿಯುಗದಲ್ಲಿ ತನ್ನ ನಾಮ ಉಚ್ಚಾರಣೆ ಮಾಡುವಂತೆ ಮಾಡಿ ಸುಲಭವಾದ ಉಪಾಯವಾಗಿರ್ತಕ್ಕಂತಹದ್ದು ಹರಿನಾಮ ಸ್ಮರಣೆ. ಅಂತಹ ಹರಿನಾಮ ಸ್ಮರಣೆ ಎಂಬ ಸಾಧನೆಯನ್ನು ಅವರ ಕೈಯಲ್ಲಿ ಕೊಟ್ಟು ಅವರಿಂದ ಸಾಧನೆಯನ್ನು ಮಾಡಿಸುತ್ತಾ ಅದರ ಫಲವಾಗಿಯೇನೋ ಎಂಬುವಂತೆ ತನ್ನ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮವನ್ನು ಅವರಿಂದ ಪಡೆದುಕೊಳ್ಳುತ್ತಾ ಆನಂದವನ್ನು ಲೋಕಕ್ಕೆ ನೀಡ್ತಾ ಇರತಕ್ಕಂತಹ ಆನಂದ ನಿಲಯ ಸ್ವಾಮಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವ ಶ್ರೀ ಶ್ರೀನಿವಾಸ. ಅಂತಹ ಶ್ರೀನಿವಾಸನ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ 33 ಕೋಟಿ ದೇವತೆಗಳ ಪ್ರತಿನಿಧಿಯಾಗಿ ಅಗ್ನಿಕುಂಡದಲ್ಲಿ ಅಗ್ನಿಯನ್ನು ಪ್ರತಿಷ್ಠೆ ಮಾಡಿ ಮಧುಪರ್ಕ ನಿವೇದನೆಯನ್ನು ಮಾಡಿ ವಸ್ತ್ರ ಸಮರ್ಪಣೆಯನ್ನು ಮಾಡಿ ಕನ್ಯಾದಾನ ಸಂಕಲ್ಪ ಮಹಾಸಂಕಲ್ಪ ಇವುಗಳನ್ನೆಲ್ಲವನ್ನು ಕೂಡ ವಿಧಿವಿಧಾನಗಳನ್ನು ಅನುಸರಿಸುತ್ತಾ ಅತ್ಯಂತ ಭಕ್ತಿಯಿಂದ ವೈಭವದಿಂದ ಆಚರಿಸಿ ನಂತರ ಮಂಗಳಕರವಾಗಿರ್ತಕ್ಕಂತಹ ಮಾಂಗಲ್ಯ ಪೂಜೆ ಅನ್ನುವಂತಹ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ ಅರ್ಚಕ ವರೇಣ್ಯರು. ಮಂಗಳಕರವಾದಂತಹ ಮಾಂಗಲ್ಯವನ್ನು ಶುದ್ಧೋದಕದಿಂದ ಅಭಿಷೇಕ ಮಾಡಿದ್ದಾರೆ. ಅಭಿಷೇಕ ಮಾಡಿದ ಮೇಲೆ ತೆಂಗಿನಕಾಯಿಯ ಮೇಲೆ ಅದನ್ನು ಇರಿಸಿದ್ದಾರೆ. ತೆಂಗಿನಕಾಯಿಯ ಮೇಲೆ ಇರಿಸಿ ಅರಿಶಿಣ ಕುಂಕುಮಾದಿಗಳನ್ನು ಸಮರ್ಪಣೆ ಮಾಡಿ ಅದಾದ ನಂತರ ಸುಗಂಧ ಭರಿತವಾದಂತಹ ಪುಷ್ಪಮಾಲೆಯನ್ನು ಕೂಡ ಸಮರ್ಪಿಸಿರುವಂತಹದ್ದು. ಸುಗಂಧ ಭರಿತವಾದ ಪುಷ್ಪಮಾಲೆಯ ಸಮರ್ಪಣೆಯ ನಂತರ ಧೂಪದೀಪಾದಿಗಳನ್ನು ತೋರಿಸಿ ನಂತರ ನಮ್ಮೆಲ್ಲರಿಗೂ ಕೂಡ ಆ ಸ್ವಾಮಿಯ ದಿವ್ಯವಾದಂತಹ ಕರಕಮಲವನ್ನು ಸ್ಪರ್ಶನ ಮಾಡಿಸಿ ಜಗನ್ಮಾತೆಯರಾದಂತಹ ಶ್ರೀದೇವಿ ಮತ್ತು ಭೂದೇವಿ ಅಮ್ಮನವರ ಕೊರಳಿಗೆ ಸಮರ್ಪಿಸುತ್ತಾರೆ ಮಂಗಳಕರವಾದಂತಹ ಮಾಂಗಲ್ಯಗಳನ್ನು. ಅಂತಹ ಆ ಮಾಂಗಲ್ಯದ ಪೂಜೆ ಈಗ ನಡೀತಾ ಇದೆ. ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಅತ್ಯಂತ ಭಕ್ತಿಯಿಂದ ಆ ಮಾಂಗಲ್ಯ ಪೂಜೆ ಅನ್ನುವಂತಹ ಕಾರ್ಯಕ್ರಮವನ್ನು ಅರ್ಚಕ ವರೇಣ್ಯರು ನೆರವೇರಿಸಿ ನಮ್ಮೆಲ್ಲರಿಗೂ ಕೂಡ ಆನಂದವನ್ನು ನೀಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡ್ತಾ ತಾಯಿ ಶ್ರೀದೇವಿ ಅಮ್ಮನವರ ಭೂದೇವಿ ಅಮ್ಮನವರ ಕೃಪೆಗೆ ಪಾತ್ರರಾಗೋಣ. ರಮಾರಮಣ ಗೋವಿಂದ ಗೋವಿಂದ ಧಾರಾರಮಣ ಗೋವಿಂದ ಗೋವಿಂದ ಸಪ್ತಗಿರಿ ವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಮಾಂಗಲ್ಯಂ ದಂತುರಾಹೇನ ಲೋಕರಕ್ಷಣ ಹೇತವೇ ಕಂಠೆ ಬದ್ನಾಮೆ ಜುಬಹೇತಾಂ ದೇ ಭದರ ಧಾಂ ಚದಂ. ಮಾಂಗಲ್ಯಂ ದಂತುರಾಹೇನ ಲೋಕರಕ್ಷಣ ಹೇತವೇ ಕಂಠೆ ಬದ್ನಾಮೆ ಜುಬಹೇತಾಂ ದೇ ಭದರ ಧಾಂ ಚದಂ. ಮಾಂಗಲ್ಯಂ ದಂತುರಾಹೇನ ಲೋಕರಕ್ಷಣ ಹೇತವೇ ಕಂಠೆ ಬದ್ನಾಮೆ ಜುಬಹೇತಾಂ ದೇ ಭದರ ಧಾಂ ಚದಂ. ಮಾಂಗಲ್ಯಂ ದಂತುರಾಹೇನ ಜೀವರಕ್ಷಣ ಹೇತವೇ ಕಂಠೆ ಬದ್ನಾಮೆ ಜುಬಹೇತಾಂ ದೇ ಭದರ ಧಾಂ ಚದಂ. ಮಾಂಗಲ್ಯಂ ದಂತುರಾಹೇನ ಜೀವರಕ್ಷಣ ಹೇತವೇ ಕಂಠೆ ಬದ್ನಾಮೆ ಜುಬಹೇತಾಂ ದೇ ಭದರ ಧಾಂ ಚದಂ. ಮಾಂಗಲ್ಯಂ ದಂತುರಾಹೇನ ಜೀವರಕ್ಷಣ ಹೇತವೇ ಕಂಠೆ ಬದ್ನಾಮೆ ಜುಬಹೇತಾಂ ದೇ ಭದರ ಧಾಂ ಚದಂ. ಮಾಂಗಲ್ಯಧಾರಣ ಮುಹೋತ್ಸಮುಹೋತ್ಸವ ಮಹಾಂಗಾನ ಗೃಹಂತು ಸುಮುಹೋತ್ಸೋಸ್ತು ಸುಪ್ರಾದಿಷ್ಟಮಸ್ತು. ಲಕ್ಷ್ಮೀನಾರಾಯಣುಲೇ ಲಲ್
इमां लाजाना लबामे समृद्ध्यकरणान् मम तुभ्यं सम्मनानाम् तदग्नेरनुमन्यताम् ययं नार्यो भग्नौ लाजाना पपन्ते दीर्घायुरस्तु पतिभेदन्तम् ज्ञातयो मम स्वाहा। इमां लाजाना वपामि समृद्ध्यकरणान् मम तुभ्यं संवधानाम् तदग्नेरनुमन्यताम् ययं नाद्यो भग्नौ लाजाना पबन्ते दीर्घायुरस्तु पतिभेदन्ताम् ज्ञातयो मम स्वाहा। इमां राजाना वपामि समृद्ध्यकरणान् मम तुभ्यं संवधानाम् तदग्नेरनुमन्यताम् ययं नाद्यो भग्नौ लाजाना पपन्ते दीर्घायुरस्तु पतिभेदन्ताम् ज्ञातयो मम स्वाहा। ॐ भूस्वाहा ॐ भुवस्वाहा योगं स्वस्वाहा ॐ भूर्भुवस्वस्वाहा अजते नमग्नस्ताः अरस्तते नमग्नस्ताः व्यवसोदप्रासावेः भगवतो नारायणस्य परे प्रणोत्तमस्य श्रीनिवासस्वामिनः वैवाहि उत्वाङ्गर्वाङ्गपतेन लाजहोमान्ते यो नानिक्दासरूपप्रायश्चित्तार्थम् अतो देवादिवैष्णवं मोक्षे हरते नमन्यस्वा हनुमते नमन्यस्वा सरस्वते नमन्यस्वा देवसोदप्रजुवा
अदो देवा अवंतनो यतो विष्णोर्वे चक्रमे पृथुव्या सप्तधाम भीष्वाः इदं विष्णोर्वे चक्रमे त्रेधा निदधे पदं समूढपश्चपा गुंत्रये स्वाहा त्रीण पदावे चक्रमे विष्णुर्गोपा अदाभ्यः तदो धर्माणि दारयन् स्वाहा विष्णोर्कर्माणि वस्तत यतो रथानि वस्पदे इन्द्रसयुज्जुत्सका स्वाहा तत् विष्णोर्यत्परमं पदकं तदा पश्यन्ति सूरयः दिवि वचक्षुरात् दग्ध स्वाहा तद्विप्रादाभिमन्यवो जाग्रवागम् विष्णोद्यत्परमं पदं गस्वाहा ॐ भूस्वाहा ॐ भुवस्वाहा ॐ द्वस्वाहा ॐ भूर्भुवस्वस्वाहा अददेन मग्नस्ताः हनुमतेन मग्नस्ताः सरस्वतेन मग्नस्ताः देवसो धप्रासावे भगवतो नारायण चरक परे मृडोद्धम से श्रीनिवास स्वामन वैवाहिक अंत होम घर्षे हरते नमस्व हनुमते नमस्व सरस्वते नमस्व देवस्व यद कर्मण हेरेजम्यद्वांसो न महाग्रह अग्निष्वा दृष्टकृत विद्वांस धमसो धम करो दुस्वाहा अग्न ये सुष्टकृदे सुहुताहुतिना का मानागुम समत त्रे स्वाहा अग्नि ये स्वाहा अग्निन्नादाय स्वाहा अग्निन्नपति ये स्वाहा प्रजापति ये स्वाहा इंद्राय स्वाहा विश्वेद्यो देवे विश्वाहा सर्वत्रैवानादिष्टं त्रैवानादिष्टं देवतामुष्वे स्वाहा वास्तुपते नमो वास्तुपते स्वाहा यन्मात्मानामिन्दोभोदग्नित्तात्मनुरा हर्जातवेदो विचक्षणे स्वाहा पुनरग्निचक्रुतात्मनरिन्द्र बृहस्पति इंद्राय जुहो दक्षिणायां हृदयत्यां हृदयत्यां ऊर्ध्वायां आदरायां पश्चिमपर्णपदयां दक्षिणपर्णपदयां उत्तरपर्णपदयां सधनमसे ृतयृषतयस्तमृतयाम
तयोर गोते हे गोदेस्मादे लबदे नित्य आत्मय चौदम भवे यमुदग्ने कश्चभत्रयायुजम् यद्देवानाम् त्रयायुज कन्यासुत्रयायुज दीर्घायुत्राय बलाय तदाय त्रयायुष अबहिष्टमयो भुवस्तान गोत्ये ददातन उसतेरुवमातरः तस्मादरङ्गमभवो ये शिक्षय यजन्वद आपो जनयता जनः ॐ च मे स्वरश्च मे प्रपदेश्व भावान् करोमि यद्यत् सकलं वर्ष्मेस्तिम नारायणाय समर्पयामि सर्वं श्री श्रीनिवासार्पणमस्तु ब्रह्मादुद्वासयामि आद्यशेषं समर्पयामि सुप्रेतः सुप्रसन्नो वरदो भवन्तु यूनान्तमातान् समसदोषान् निरुद्धम् अग्निगायत्रे जपं विष्णुमानं अग्निगायत्रे जपं करिष्ये आवाहनादिष्टादि सर्वदेवताभ्यो नमः यदा तां दृष्टापद्मदा तां स्थापयामि क्षेमार्थं शोभनार्थं पुनरागमनाय च हरे श्रीनिवास सप्तगिरिवास श्रीवेङ्कटेश गोविन्द गोविन्द आपद्बान्धवानाथ रक्षक गोविन्द गोविन्द ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ದಿವ್ಯವಾದಂತಹ ಉತ್ಸವ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ಅಗ್ನಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಸರ್ವಂ ಶ್ರೀ ಶ್ರೀನಿವಾಸಾರ್ಪಣ ಮಸ್ತು ಎಂಬುದಾಗಿ ಪೂರ್ಣಾಹತಿಯನ್ನು ಕೊಟ್ಟ ನಂತರ ಭಗವಂತನಿಗೆ ಮಾಡಿದಂತಹ ಕರ್ಮವನ್ನೆಲ್ಲವನ್ನು ಕೂಡ ಸಮರ್ಪಣೆ ಮಾಡಿ ಕರ್ಮದ ಶುದ್ಧತೆಯನ್ನು ಸಂಪಾದನೆ ಮಾಡಿದ್ದಾರೆ. ಅದಾದ ನಂತರ ವಾರಣ ಮಾಯರಿಂ ಎಂಬುವಂತಹ ಕಾರ್ಯಕ್ರಮ ಆಲಯ ಸಂಪ್ರದಾಯ ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮ. ಅನ್ನಮಾಚಾರ್ಯ ವಂಶಸ್ಥರು ಒಂದು ಕಡೆ, ದೀಕ್ಷಾವಸ್ತ್ರಧಾರಿಯಾದಂತಹ ಅರ್ಚಕರು ಮತ್ತೊಂದು ಕಡೆ, ಎದುರು ಬದರಾಗಿ ಕುಳಿತುಕೊಂಡು ಎರಡು ತೆಂಗಿನಕಾಯಿಗಳನ್ನು ಉಳಿಸಿಕೊಳ್ಳುವಂತಹ ದೃಶ್ಯವನ್ನು ನಾವೆಲ್ಲರೂ ಕೂಡ ವೀಕ್ಷಿಸಿದ್ದೇವೆ. ಇದೊಂದು ಘಟನೆಯ ನೆನಪಿನಲ್ಲಿ ನಡೆಸತಕ್ಕಂತಹ ಕಾರ್ಯಕ್ರಮವಾಗಿದೆ. ಏನದು ಘಟನೆ ಅಂತಂದರೆ, ತಮಿಳುನಾಡಿನ 12 ಆಳ್ವಾರಲ್ಲಿ ಒಬ್ಬರಾದಂಥವರು ವಿಷ್ಣುಚಿತ್ತರು. ಆ ವಿಷ್ಣುಚಿತ್ತರ ಮಗಳೇ ಗೋದಾದೇವಿ, ಭೂದೇವಿಯ ಅಂಶ ಸಂಭೂತಳು. ಆ ತಾಯಿ ಕನಸಿನಲ್ಲಿ 1000 ಆನೆಗಳನ್ನು ತೆಗೆದುಕೊಂಡು
ಶ್ರೀಕೃಷ್ಣ ತನ್ನ ತಂದೆಯ ಬಳಿಗೆ ಬಂದು ಕನ್ಯಾದಾನ ಮಾಡುವಂತೆ ಕೇಳಿಕೊಳ್ಳುವ ದೃಶ್ಯವನ್ನು ನೋಡುತ್ತಾಳೆ. ಅದನ್ನು ತನ್ನ ಸಖಿಯರಿಗೆ ವಿವರಿಸುತ್ತಾಳೆ. ಆ ಘಟನೆಯ ನೆನಪಿನಲ್ಲಿ ನಡೆಸ್ತಕ್ಕಂತಹ ಕಾರ್ಯಕ್ರಮವೇ ವಾರಣ ಮಾಯರಂ ಎಂಬುದಾಗಿ. ವಾರಣ ಅಂತಂದರೆ ಆನೆ, ಆಯಿರ ಎಂದರೆ ಸಾವಿರ, ಸಾವಿರ ಆನೆ ಎಂಬ ಹೆಸರನ್ನು ಇರಿಸಿದ್ದಾರೆ. ಅದಾದ ನಂತರ ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ ಮಾಲಾ ಪರಿವರ್ತನೆ ಅನ್ನುವಂತಹ ಕಾರ್ಯಕ್ರಮವನ್ನು. ಜಗದೊಡೆಯನ ಕೊರಳನ್ನು ಅಲಂಕರಿಸಿರ್ತಕ್ಕಂತಹ ಗಜಮಾಲೆ ಶ್ರೀದೇವಿ ಅಮ್ಮನವರ ಕೊರಳನ್ನು ಅಲಂಕರಿಸಿ ಪುನಃ ಸ್ವಾಮಿಯನ್ನೇ ಸೇರುವಂತಹದ್ದಾಗ್ತಾ ಇದೆ. ಪುನಃ ಈ ಮಾಲೆಯನ್ನು ತೆಗೆದುಕೊಂಡು ಭೂದೇವಿ ಅಮ್ಮನವರ ಕೊರಳಿಗೂ ಕೂಡ ಇದೇ ಮಾಲೆಯನ್ನು ಸಮರ್ಪಣೆ ಮಾಡುತ್ತಾರೆ. ಹೀಗೆ ಒಂದೇ ಮಾಲೆ ಪರಸ್ಪರ ಬದಲಾಯಿಸಲ್ಪಡತಕ್ಕಂತಹದ್ದು ಇದು ಮಾಲಾ ಪರಿವರ್ತನೆ ಅನ್ನುವಂತಹ ಕಾರ್ಯಕ್ರಮ. ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ತಿರುಮಲ ಕ್ಷೇತ್ರದಲ್ಲಿ ಆಚರಿಸಲ್ಪಡುತ್ತದೆ ಇಂತಹ ಮಾಲಾ ಪರಿವರ್ತನೆ ಎನ್ನುವ ಕಾರ್ಯಕ್ರಮದ ನಂತರ ಬಿಡಿಯ ಸಿಂಹಾಸನದಲ್ಲಿ ಕುಳಿತಿರುವಂತಹ ಶ್ರೀದೇವಿ ಮತ್ತು ಭೂದೇವಿ ಅಮ್ಮನವರು, ಜಗದೊಡೆಯನ ಸಿಂಹಾಸನದಲ್ಲಿಯೇ ಶ್ರೀ ಶ್ರೀನಿವಾಸನ ಎಡಬಲದಲ್ಲಿಯೇ ವಿರಾಜಿಸುತ್ತಾ ಭಕ್ತ ಕೋಟಿಯನ್ನು ಅನುಗ್ರಹಿಸ್ತಕ್ಕಂತಹ ದೃಶ್ಯವನ್ನು ನೋಡಲಿದ್ದೇವೆ. ಆಗ ನೋಡ್ತಾ ಇರುವಂತಹ ಭಕ್ತರಲ್ಲಿ ಆನಂದ ಅನ್ನುವಂತಹದ್ದು ಅಧಿಕವಾಗಿ ಚಪ್ಪಾಳೆಯನ್ನು ತಟ್ತಾರೆ ಕೆಲವರು, ಮತ್ತೆ ಕೆಲವರು ಆ ಸ್ವಾಮಿಯ ನಾಮವನ್ನು ಗಟ್ಟಿಯಾಗಿ ಉಚ್ಚರಿಸ್ತಕ್ಕಂತಹದ್ದು, ಕೈಗಳನ್ನು ಮೇಲೆತ್ತಿ ನಮಿಸ್ತಕ್ಕಂತಹದ್ದು, ಹೀಗೆ ಅನೇಕ ಹಾವಭಾವಗಳನ್ನು ನಾವು ನೋಡಬಹುದು. ಆ ಸಂದರ್ಭದಲ್ಲಿ ಭಕ್ತರಲ್ಲಿ ಉಂಟಾಗ್ತಕ್ಕಂತಹ ಆನಂದದ ಪ್ರತಿಬಿಂಬಗಳು ಅಂತ ಹೇಳ್ಬೋದು ಅದನ್ನು. ಅಂತಹ ವಿಶಿಷ್ಟವಾದಂತಹ ಕೈಂಕರ್ಯ ಪರಿಸಮಾಪ್ತಿ ಆಗ್ತಾ ಇದ್ದಂತೆಯೇ ಶ್ರೀದೇವಿ ಭೂದೇವಿ ಸಹಿತನಾದ ಜಗದೊಡೆಯನಿಗೆ ಅಕ್ಷತಾರೋಪಣೆಯನ್ನು ಮಾಡುತ್ತಾರೆ. ಅಕ್ಷತಾರೋಪಣೆಯ ನಂತರ ಕರ್ಪೂರ ನೀರಾಜನ ಸಮರ್ಪಣೆ, ಸಹಾಯ ಮಾಡಿದಂತಹ ಅರ್ಚಕರನ್ನು ಸ್ವಾಮಿಯ ಮುಂಭಾಗದಲ್ಲಿ ಕುಳ್ಳಿರಿಸಿ ಕಲ್ಯಾಣದ ಅಕ್ಷತೆ ತಾಂಬೂಲ ದಕ್ಷಿಣೆಗಳನ್ನು ಕೊಟ್ಟು ಅವರನ್ನು ಸತ್ಕರಿಸುವುದರೊಂದಿಗೆ ಕಾರ್ಯಕ್ರಮ ಪರಿಸಮಾಪ್ತಿಯಾಗ್ತಿದೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವೇಪಿ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀದೇವಿ ಭೂದೇವಿ ಸಹಿತನಾದ ಜಗದೊಡೆಯನ ದರ್ಶನವಾಗ್ತಾ ಇದ್ದಂತೆಯೇ ಆನಂದ ಅನ್ನುವಂತಹದ್ದು ಅಧಿಕವಾಗಿ ಭಕ್ತರಲ್ಲಿ ಅನೇಕ ವಿಧವಾದಂತಹ ಹಾವಭಾವಗಳನ್ನು ನಾವು ನೋಡುವಂಥವರಾಗ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವೇಪಿ ಸುಖಿನಸ್ಸಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ, ಪದ್ಮಾಂಧವ ಅನಾಥ ರಕ್ಷಕ ಗೋವಿಂದ. ಪಿಡಿಕಿಟ ತಲಂಬ್ರಾಲ ಪೆಂಡ್ಲಿ ಕೂತುರು, ಪಿಡಿಕಿಟ ತಲಂಬ್ರಾಲ ಪೆಂಡ್ಲಿ ಕೂತುರು, ಕೊಂತ ಪೆಡಮರಲಿ ನವ್ವೀನೆ ಪೆಂಡ್ಲಿ ಕೂತುರು, ಪಿಡಿಕಿಟ ತಲಂಬ್ರಾಲ ಪೆಂಡ್ಲಿ ಕೂತುರು, ಕೊಂತ ಪೆಡಮರಲಿ ನವ್ವೀನೆ ಪೆಂಡ್ಲಿ ಕೂತುರು. ಬಿರುದು ಪೆಂಡ್ಲಿ
కొంత పెడమరలి నా